ಬೆಳಗಾವಿ ಜಿಲ್ಲೆಗೆ ಹೋಗೋಣ ಅಲ್ಲಿ ಯಾವ ರೀತಿ ಬಂಡಾಯದ ಬಿಸಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಭಾರತೀಯ ಜನತಾ ಪಕ್ಷ ಟಿಕೆಟ್ ಗಳನ್ನು ಅನೌನ್ಸ್ ಮಾಡ್ತಾ ಇರೋ ಬೆನ್ನಲ್ಲೇ ಬಂಡಾಯದ ಬಿಸಿ ಬಂಡಾಯದ ಬೇಗುದೆ ತೀವ್ರಗೊಂಡಿದೆ ಬಿಜೆಪಿ ಟಿಕೆಟ್ ಕೈ ತಪ್ಪಿದ 5 ಕ್ಷೇತ್ರಗಳಲ್ಲಿ ಅಸಮಾಧಾನ ಭುಗಿಲೆದ್ದಿದೆ ಹೈಕಮಾಂಡ್ ಗೆ ಬಿಸಿ ತುಪ್ಪವಾಗಿದ್ದಾರೆ ಟಿಕೆಟ್ ಆಕಾಂಕ್ಷಿಗಳು ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳಲಿಕ್ಕೆ ಅನ್ಯ ಪಕ್ಷಗಳು ಕೂಡ ತಾಮುಂದು ನಾಮುಂದು ಅಂತ ಎದುರು ನೋಡ್ತಾ ಇರ್ತವೆ ಬೆಳಗಾವಿ ಉತ್ತರ ಬೆಳಗಾವಿ ಗ್ರಾಮೀಣ ರಾಮದುರ್ಗ ಬೈಲಹೊಂಗಲ ಖಾನಾಪುರ ಕ್ಷೇತ್ರದಲ್ಲಿ ಬಂಡಾಯ 18 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತ ಬೆಳಗಾವಿ ಈಗ ತನ್ನದೇ ಆದಂತ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ ಬೆಳಗಾವಿ ಉತ್ತರಕ್ಕೆ ಡಾಕ್ಟರ್ ರವಿ ಪಾಟೀಲ್ ಗೆ ಟಿಕೆಟ್ ನೀಡಿದ್ದಕ್ಕೆ ಶಾಸಕ ಅನಿಲ್ ಬೆನ್ಕೆ ಖಂಡಿತವಾಗ್ಲೂ ಬೇಸರಗೊಂಡಿದ್ದಾರೆ ರಾಮದುರ್ಗದಲ್ಲಿ ಚಿಕ್ಕರೇವಣ್ಣಗೆ ಟಿಕೆಟ್ ನೀಡಿದ್ದಕ್ಕೆ ಶಾಸಕ ಮಹದೇವ ಪಯಾದ್ವಾಡ್ ಇಲ್ಲಿ ಬೇಸರಗೊಂಡಿದ್ದಾರೆ ಇದರ ಜೊತೆಗೆ ಬೈಲಹೊಂಗಲದಲ್ಲಿ ಜಗದೀಶ್ ಮೆಟಗುಡ್ಡಗೆ ಟಿಕೆಟ್ ನೀಡಿದ್ದಕ್ಕೆ ಪಾಟೀಲ್ ಅಭಿಮಾನಿಗಳು ಇಲ್ಲಿ ಬೇಸರಗೊಂಡಿದ್ದಾರೆ ಬೆಳಗಾವಿ ಗ್ರಾಮೀಣದಲ್ಲಿ ನಾಗೇಶ್ ಗೆ ಟಿಕೆಟ್ ನೀಡಿದ್ದಕ್ಕೆ ಸಂಜಯ್ ಪಾಟೀಲ್ ಅಸಮಾಧಾನಿತರಾಗಿದ್ದಾರೆ ಹೀಗೆ ಬೆಳಗಾವಿ ಉತ್ತರಕ್ಕೆ ಡಾಕ್ಟರ್ ರವಿ ಪಾಟೀಲ್ ಗೆ ಟಿಕೆಟ್ ನೀಡಿದ್ದಕ್ಕೆ ಶಾಸಕ ಅನಿಲ್ ಬೆನ್ಕೆ ಖಂಡಿತವಾಗ್ಲೂ ಇಲ್ಲಿ ಅಸಮಾಧಾನಿತರಾಗಿದ್ದಾರೆ ಅವರದೇ ಆದಂತ ಸ್ಟ್ರಾಟಜಿಗಳನ್ನು ಹೇಗೆ ಹೂಡುತ್ತಾರೆ ಏನು ಮಾಡ್ತಾರೆ ಅನ್ನುವ ಒಂದು ಕ್ಯೂರಿಯಾಸಿಟಿ ಕೂಡ ಇದೆ ಅದರ ಜೊತೆಗೆ ಕೆಲವೊಂದು ಕಡೆ ಯಾಕೋ ಲಾಜಿಕ್ ಮಿಸ್ ಆಗ್ತಾ ಇದೆ ಅನ್ನೋದು ಕೂಡ ಸುಳ್ಳಲ್ಲ ಪ್ರಯೋಗ ಮಾಡ್ಲಿ ಆದರೆ ಆ ಪ್ರಯೋಗದಲ್ಲಿ ಒಂದು ತರ್ಕ ಇರಬೇಕಾಗುತ್ತೆ ಒಂದಿಷ್ಟು ಮೀನಿಂಗ್ ಇರಬೇಕಾಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಕೆಲವೊಂದು ಅಚ್ಚರಿಯ ಬೆಳವಣಿಗೆಗಳನ್ನು ನಾವು ನೀವೆಲ್ಲ ಗಮನಿಸ್ತಾ ಇದ್ದೀವಿ ಒಂದು ವಯಸ್ಸಿನ ಕಾರಣ ಇರಬಹುದು ಭ್ರಷ್ಟಾಚಾರದ ಆರೋಪ ಇರಬಹುದು ಕಾರ್ಯಕರ್ತರನ್ನ ಇವರು ಗಂಭೀರವಾಗಿ ಪರಿಗಣಿಸಿಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವ ಆರೋಪಗಳು ಇರಬಹುದು ಆದರೆ ಆ ಆರೋಪಗಳೆಲ್ಲವನ್ನ ಹೊರತುಪಡಿಸಿಯೂ ಕೂಡ ಕೆಲವೊಂದು ವಿಚಾರಗಳು ಇನ್ನೂ ಕೂಡ ಸ್ಪಷ್ಟವಾದ ಒಂದು ವಿಚಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿಯ ಒಂದು ವಿಚಾರ ಈ